ಹಾಯ್ ಫ್ರೆಂಡ್, ಶಾಲಿನಿ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಒತ್ತು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿಂದು ನಾನು ಪುಲಾವ್ ಮಾಡೋದು, ವೆಜಿಟೇಬಲ್ ಪುಲಾವ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ಲು ಮತ್ತು ಟೇಸ್ಟ್ ಕೂಡ ಸಖತ್ ಕೊಡ್ತದೆ. ಬನ್ನಿ ಫ್ರೆಂಡ್ಸ್, ವೆಜಿಟೇಬಲ್ ಪುಲಾವ್ ಮಾಡಲಿಕ್ಕೆ ನಾನು ತೊಗೊಂಡಿದ್ದೀನಿ 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, 1 ಮುಷ್ಟಿ ಪುದೀನ ತೊಗೊಂಡಿದ್ದೀನಿ, 3 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಜಾಸ್ತಿ ಖಾರ ಇದ್ದರೆ 2 ತಗೊಳ್ಳಿ. ಇಲ್ಲಿ ನಾನು 2 ಅನಿಯನ್ಸ್ ತೊಗೊಂಡಿದ್ದೀನಿ, ಟೊಮೆಟೊ ತೊಗೊಂಡಿದ್ದೀನಿ, ಜಿಂಜರ್ ತೊಗೊಂಡಿದ್ದೀನಿ, ಮತ್ತು ಗಾರ್ಲಿಕ್ ತೊಗೊಂಡಿದ್ದೀನಿ. ಎಲ್ಲವನ್ನು ಹಾಕಿ ಕಟ್ ಮಾಡಿಕೊಂಡು ಮಿಕ್ಸಿ ಜರಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕಿದೆ. ಓಕೆ ಫ್ರೆಂಡ್ಸ್, ನಾನಿಲ್ಲಿ 1 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ನಿಮಗೆ 2 ಗ್ಲಾಸ್ ಹಾಕೋಷ್ಟು ಅಕ್ಕಿ ನೀವು ಹಾಕ್ಕೊಂಡು ಮಾಡ್ಕೊಳ್ಬೋದು. ನಾನು 1 ಗ್ಲಾಸಿಂದ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿ ಅಕ್ಕಿ ಹಾಕಿಬಹುದು, ಹಾಗೇನಿಲ್ಲ. ಇಷ್ಟೇ ಮಸಾಲೆ ಸಾಕಾಗ್ತದೆ, ಜಾಸ್ತಿ 1 ಕಪ್ ಜಾಸ್ತಿ ಹಾಕಿದರೂ ಕೂಡ ಅಕ್ಕಿ. ನಾನು ಇದೆಲ್ಲವನ್ನು ಗ್ರೈಂಡ್ ಮಾಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ನಾನು 4 ಸ್ಪೂನ್ ಎಣ್ಣೆ ಹಾಕಿ ಹಾಕಿಟ್ಟಿದ್ದೀನಿ. ನೀವು ಎಣ್ಣೆ ಇಲ್ಲದ್ರೆ ತುಪ್ಪ ಯೂಸ್ ಮಾಡ್ಬೋದು. ನೋಡಿ, ನಾನು ಲವಂಗ, ಚಕ್ಕೆ, ಏಲಕ್ಕಿ, ಲಿಪ್ಸ್ ಪತ್ತ, ಪುಲಾವ್ ಪತ್ತೆ ಎಣ್ಣೆ ಇದನ್ನೆಲ್ಲ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಇದಕ್ಕೆ ಗೋಡಂಬಿ ಹಾಕೊಳ್ತಾ ಇದ್ದೀನಿ. ಗೋಡಂಬಿ ಕೂಡ ಇದರೊಳಗೆ ಹಾಕಿ ನಾನು ರೋಸ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸ್ವಲ್ಪ ಇಷ್ಟ ಆಗಿದ್ರೆ ಸಾಕು ರೋಸ್ಟು. ನಾನು ಗ್ರೈಂಡ್ ಮಾಡ್ಕೊಂಡಿದ್ದ ಮಸಾಲವನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದು ಮಸಾಲೆನೂ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಇದು ಮಸಾಲೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದರ ನಂತರ ನಾನು ಏನು ವೆಜಿಟೇಬಲ್ ಹಾಕೊಳ್ಬೇಕಾಗ್ತದೆ. ಮಸಾಲ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಮತ್ತು ಮಸಾಲ ಸಪ್ರೇಟ್ ಆಗಿದೆ. ನಾನು ಇದಕ್ಕೆ ಸ್ವಲ್ಪ 1/2 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದ್ರೆ ಹಾಕೊಳ್ಳಿ, ಇಲ್ಲಾದರೆ ಸ್ಕಿಪ್ ಮಾಡಿ, ಹಾಗೇನಿಲ್ಲ, ಹಾಕ್ಬೇಕಂತಿಲ್ಲ. ಈಗ ನಾನಿಲ್ಲಿ 2 ಕ್ಯಾರೆಟ್ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಬೀನ್ಸ್ ತೊಗೊಂಡಿದ್ದೀನಿ, ಮಟರ್ ತೊಗೊಂಡಿದ್ದೀನಿ, ಗ್ರೀನ್ ಮಟರು ಇಲ್ಲಿ ಇದ್ದರೆ ಹಾಕ್ಕೊಳ್ಳಿ. ನಿಮ್ಮ ಕಡೆ ತರಕಾರಿ ಯಾವುದುಂಟು ನೀವು ಅದು ಹಾಕ್ಕೊಳ್ಬೋದು, ಹಾಗೇನಿಲ್ಲ. ಇದನ್ನ ಎಲ್ಲವನ್ನು ಹಾಕಿ ನಾನು 1 10 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ. 1 ಗ್ಲಾಸ್ ಬಸ್ಮತಿ ರೈಸ್ ತಗೊಂಡಿದ್ದೀನಿ. ಬಸ್ಮತಿ ರೈಸ್ ಇಲ್ಲದ್ರೆ ಸೋನಾ ಮಸೂರಿ ಕೂಡ ಹಾಕ್ಬೋದು, ಹಾಗೇನಿಲ್ಲ. ನಾನು 1 ಗ್ಲಾಸ್ ತಗೊಂಡಿದ್ದೀನಿ. 1 ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಬೇಕಾಗ್ತದೆ, 2.5 ನೀರು ಹಾಕಬೇಕಾಗ್ತದೆ. ನಾನು ತರಕಾರಿ ನೀರು ಬಿಡ್ತದಲ್ಲ ಫ್ರೆಂಡ್ಸ್, 2 ಗ್ಲಾಸ್ ನೀರು ಹಾಕ್ಕೊಳ್ಳಿ, 2.5 ಗ್ಲಾಸ್ ನೀರು ಹಾಕ್ಕೊಳ್ಬೇಕು, ನೆನೆಸಬಾರ್ದು. ನೋಡಿ ಫ್ರೆಂಡ್ಸ್, ಕ್ಯಾರೆಟು ಮತ್ತು ಹಸಿ ವಾಸನೆ ಎಲ್ಲ ಹೋಗಿದೆ ಮಸಾಲವನ್ನು. ನಾನೀಗ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಬಸ್ಮತಿ ರೈಸ್. ಇದಕ್ಕೆ ಹಾಕಿ ಒಂಚೂರು ನಾನು ಫ್ರೈ ಮಾಡ್ಕೊಳ್ತೀನಿ ಇದರಲ್ಲಿಯ ಮಸಾಲೆ ಒಳಗೆಯ. ನಾನು ಯಾವ ಗ್ಲಾಸ್ ಅಲ್ಲಿ ಅಕ್ಕಿ ತಕೊಂಡಿದ್ದೆ ಅದೇ ಗ್ಲಾಸ್ ಅಲ್ಲಿ 2 ಗ್ಲಾಸ್ ನಾನು ನೀರು ಹಾಕೊಳ್ತೀನಿ. 2.5 ಗ್ಲಾಸ್ ನೀರು ಹಾಕೊಂಡಿದ್ದೀನಿ ನಾನು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟಿಗೆ ಗ್ಯಾಸ್ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಳ್ಳಿ, ದೊಡ್ಡ ಇಟ್ಕೊಳ್ಳಿ. ಮತ್ತೆ ಸ್ಲೋ ಮಾಡಿ, ಬಾಯ್ಲ್ ಬಂದ ನಂತರ ಸ್ಲೋ ಗ್ಯಾಸ್ ಮಾಡಿ, ಸ್ಲೋ ಮಾಡ್ಕೊಳ್ತೀನಿ ನಾನು. ಈಗ ನೀವು ಉಪ್ಪು ಎಲ್ಲ ನೋಡ್ಕೊಳ್ಬೋದು. ನನಗೆ ಮುಚ್ಚಿ ನೀರು ಸ್ವಲ್ಪ ಇದಾಗಿದೆ, ಇನ್ನು ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನೋಡಿ ನೋಡಿ, ಅಷ್ಟೇ 2.5 ಗ್ಲಾಸ್ ನೀರು ಹಾಕಿದರೆ ಸಖತ್ತಾಗಿ ರೈಸ್ ಆಗಿ ಬರ್ತದೆ. ಈಗ 1 10 ನಿಮಿಷ, 1 5 ನಿಮಿಷ ಹೀಗೆ ಮುಚ್ಚಿ ನಾನು ಬೇಯಿಸ್ಕೊಳ್ತೀನಿ ಸ್ಲೋ ಫೈರ್ನಲ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನನಗೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ, ರೆಡಿಯಾಗಿದೆ. ನಾನು ಸರ್ವ್ ಮಾಡ್ತೀನಿ ಈಗ. ಚೆನ್ನಾಗಿ ಬಂದೆ ಅಂತ
ನೋಡಿ ಫ್ರೆಂಡ್ಸ್ ವೆಜಿಟೇಬಲ್ ಪುಲಾವ್ ರೆಡಿ ಆಗಿದೆ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ ಅನ್ನು ಮರಿಬೇಡಿ ಮೊಸರು ಜೊತೆ ತಿನ್ನಲಿಕ್ಕೆ ಸಖತ್ ಕಾಂಬಿನೇಷನ್ ಕೊಡ್ತದೆ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದ